ನಮಸ್ಕಾರ, ಅಭಂಗ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುಬ್ಬಿ ಜೆಡಿಎಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ನಾಮಪತ್ರ ಸಲ್ಲಿಕೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಭಾಗವಹಿಸಿದ್ದರು. ಅತಂತ್ರ ಸರ್ಕಾರದ ಮಾತೇ ಇಲ್ಲ, ಜೆಡಿಎಸ್ ಸರ್ಕಾರದ ಅಧಿಕಾರ ಹಿಡಿಯಲಿದೆ ಎಂದು ಕುಮಾರಸ್ವಾಮಿ ಹೇಳಿದರು. ಅತಂತ್ರ ವಿಧಾನಸಭೆ ಬಂದಿರುವಂತಹ ಪ್ರಶ್ನೆಯೇ ಇಲ್ಲ. ಸಂಪೂರ್ಣವಾಗಿ ಈ ಬಾರಿ ನಮ್ಮ ಜೆಡಿಎಸ್ ಸರ್ಕಾರ ಬಂದೇ ಬರುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು. ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಸಾವಿರಾರು ಜನರ ಸಮ್ಮುಖದಲ್ಲಿ ತಾಲೂಕು ಕಚೇರಿ ಆವರಣದವರೆಗೂ ತೆರೆದ ವಾಹನದಲ್ಲಿ ಆಗಮಿಸಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ನಾಮಪತ್ರ ಸಲ್ಲಿಸುವ ವೇಳೆ ಮಾತನಾಡಿದರು. 2018 ಚುನಾವಣೆಯಲ್ಲಿ 113 ಸ್ಥಾನಗಳನ್ನು ಗೆಲ್ಲಲೇಬೇಕು ಎಂದು ಇಡೀ ರಾಜ್ಯದಲ್ಲಿ ಸುತ್ತುತ್ತ ಸಂಘಟನೆ ಮಾಡುತ್ತಿದ್ದೇನೆ. ಕಾಂಗ್ರೆಸ್ ಸರ್ಕಾರ ತಲೆಬುಡವಿಲ್ಲದಂತಹ ಯೋಜನೆಗಳನ್ನು ಮಾಡಿಕೊಂಡು ರೈತರಿಗೆ ಅನುಕೂಲವಾಗುವಂತಹ ಕೆಲಸವನ್ನ ಮಾಡದೆ ಹಣ ಒಡೆಯುವ ಕೆಲಸವನ್ನ ಮಾಡುತ್ತಿದೆ. ಕೇಂದ್ರ ಸರ್ಕಾರ ರೈತರ ಪರವಾಗಿ ಯಾವುದೇ ಕೆಲಸ ಮಾಡುತ್ತಿಲ್ಲ, ಕೇವಲ ಉದ್ಯಮಿಗಳ ಪರವಾಗಿ ಕೆಲಸ ಮಾಡುತ್ತಿದೆ. ನಾನು ಮುಖ್ಯಮಂತ್ರಿ ಪದವಿಯ ಪ್ರಮಾಣ ವಚನ ಸ್ವೀಕರಿಸಿದ ಒಂದು ಗಂಟೆಯ ಅವಧಿಯಲ್ಲಿ 52,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದ್ದೇನೆ. ವಿಕಲಚೇತನರಿಗೆ ಮಾಸಶಾನ, ವೃದ್ಧಾಪ್ಯ ವೇತನ, ಹಿರಿಯರಿಗೆ ಮಾಸಶಾನ, ವಿಧವೆಯರಿಗೆ ಮಾಸಶಾನ, ಸ್ತ್ರೀಶಕ್ತಿ ಸಂಘದ ಸದಸ್ಯರು ಮಾಡಿಕೊಂಡಿರುವಂತಹ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುತ್ತೇನೆ ಎಂದು ತಿಳಿಸಿದ ಅವರು, ರಾಜ್ಯದಲ್ಲಿ ಪ್ರತಿದಿನ ರೈತರ ಆತ್ಮಹತ್ಯೆಗಳು ನಡೆಯುತ್ತಲೇ ಇದೆ, ಇದೆಲ್ಲವೂ ರಾಜ್ಯದಲ್ಲಿ ನಿಲ್ಲಬೇಕು ಎಂದರೆ ಅದು ರೈತರ ಪಕ್ಷವಾದ ಜೆಡಿಎಸ್ ಪಕ್ಷದಿಂದ ಮಾತ್ರ. ಹಾಗಾಗಿ ತಾವೆಲ್ಲ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಗೆಲುವು ಪಡೆಯಲು ಶ್ರಮಿಸಬೇಕು ಎಂದರು. ಈ ಚುನಾವಣೆಯು ರಾಜ್ಯದಲ್ಲಿನ ರೈತರ ಅಳಿವು ಉಳಿವಿನ ಪ್ರಶ್ನೆಯಾಗಿದ್ದು, ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಮಾತ್ರ ರೈತರು ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ. ಇಂದಿಗೂ ಹಲವು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಇದೆ. ಮೂಲಭೂತ ಸೌಲಭ್ಯಗಳು ಒದಗಿಸಬೇಕಾದರೆ ಅಡಿಕೆ ತೆಂಗು ಬೆಳೆಗಳು ನಾಶವಾಗಿ ರೈತರ ಆತಂಕಕ್ಕೆ ಈಡಾಗಿದ್ದಾರೆ. ಇತ್ತೀಚೆಗೆ ಸ್ತ್ರೀಶಕ್ತಿ ಸಂಘದ ಸದಸ್ಯೆಯೊಬ್ಬರು ಟೊಮೆಟೊ ಬೆಳೆಗೆ ಬೆಲೆ ಸಿಗಲಿಲ್ಲ ಎಂದು ಗಂಡ ಹೆಂಡತಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಂತಹ ಕೆಟ್ಟ ಘಟನೆ ಮಳವಳಿಯಲ್ಲಿ ನಡೆದಿದೆ. ಇಂತಹ ಘಟನೆಗಳು ಇನ್ನು ರಾಜ್ಯದಲ್ಲಿ ನಡೆಯಬಾರದು ಎಂದರೆ ಜೆಡಿಎಸ್ಗೆ ಮತ ನೀಡಿ ಗುಬ್ಬಿ ಕ್ಷೇತ್ರದಲ್ಲಿ ನಾಲ್ಕನೆಯ ಬಾರಿಗೆ ಶ್ರೀನಿವಾಸ್ ಕಣಕ್ಕೆ ಇಳಿಯುತ್ತಿದ್ದು ಅವರಿಗೆ ಮತ ನೀಡಬೇಕು. ಅವರು ಒಬ್ಬ ಜನಸಾಮಾನ್ಯರಂತೆ ನಿಮ್ಮಗಳ ಜೊತೆ ಇರುವಂತಹ ಶಾಸಕರಾಗಿದ್ದು ಇಂತಹ ಶಾಸಕರನ್ನ ನೀವು ಉಳಿಸಿಕೊಳ್ಳಬೇಕು. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿಯೂ ಗುಬ್ಬಿ ಶಾಸಕ ಶ್ರೀನಿವಾಸ್ ಸಚಿವರಾಗುತ್ತಾರೆ. ಅವರಿಗೆ ಮತ ನೀಡುವಂತೆ ಕಾರ್ಯಕರ್ತರಿಗೆ ಮನವಿ ಮಾಡಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಕಳೆದ ಬಾರಿಗಿಂತ ಈ ಬಾರಿ ನನ್ನ ಕಾರ್ಯಕರ್ತರು ಹೆಚ್ಚು ಬಂದಿರುವುದು ನೋಡಿ ಸಂತೋಷವಾಗಿದೆ. ತಾಲೂಕಿನಲ್ಲಿ 3 ಬಾರಿಯಿಂದಲೂ ನಾನು ಶಾಸಕನಾಗಿ ಮಾಡಿರುವಂತಹ ಸೇವೆ ನನಗೆ ಶ್ರೀರಕ್ಷೆಯಾಗಿದ್ದು, ಪ್ರತಿ ಸಾರಿಯಂತೆ ಈ ಬಾರಿಯೂ ಚುನಾವಣೆ ಮಾಡುತ್ತೇನೆ. ನನ್ನ ಕಾರ್ಯಕರ್ತರು ನನಗೆ ದೊಡ್ಡ ಶಕ್ತಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಎಂಎಲ್ಸಿ ಕಾಂತರಾಜು, ಶಾಸಕ ಸಿಬಿ ಸುರೇಶ್ ಬಾಬು, ಮುಖಂಡರಾದ ಪಾಪಣ್ಣ, ತಾಲೂಕು ಅಧ್ಯಕ್ಷ ರೇಣುಕಾರಾಧ್ಯ, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಮುಖಂಡರಾದ ಹರನಹಳ್ಳಿ ಪ್ರಭಣ್ಣ, ಕಿಡಿಗಣ್ಣಪ್ಪ ಮೊದಲಾದವರು ಹಾಜರಿದ್ದರು. ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅಪಾರ ಬೆಂಬಲಿಗರು ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಿದರು. ಮಧುಗಿರಿ ಕ್ಷೇತ್ರದಲ್ಲಿ ಮರು ಆಯ್ಕೆ ಬಯಸಿ ಕೆಎನ್ ರಾಜಣ್ಣ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿದರು. ಮಧುಗಿರಿಯ ವಿವಿಧ ದೇವಾಲಯಗಳಲ್ಲಿ ಮತ್ತು ದರ್ಗಾಗಳಲ್ಲಿ ಪೂಜೆ ಸಲ್ಲಿಸಿ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ತುಮಲಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಂಚಮಾರಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿಜೆ ರಾಜಣ್ಣ, ನಂಜುಂಡಯ್ಯ ರಾಜು ಹಾಜರಿದ್ದರು. ದಂಡಿನ ಮಾರಮ್ಮನ ದೇವಸ್ಥಾನದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಾ ಜಿ ಪರಮೇಶ್ವರ್, ಸಂಸದರಾದ ಎಸ್ ವಿ ಮುದ್ದನ್ಮೇಗೌಡರು ಮತ್ತು ಕೆಎನ್ ರಾಜಣ್ಣರವರು ಪೂಜೆ ಸಲ್ಲಿಸಿದ ನಂತರ ತೆರೆದ ವಾಹನದಲ್ಲಿ ಸಾವಿರಾರು ಬೆಂಬಲಿಗರೊಂದಿಗೆ ಮೆರವಣಿಗೆ ಸಾಗಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಖಾಸಗಿ ಬಸ್ ನಿಲ್ದಾಣ, ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಡ್ಯೂಮ್ಲೈಟ್ ವೃತ್ತದ ಮುಖಾಂತರ ಪುರಸಭೆ ಮುಂಭಾಗದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಎತ್ತಿನ ಹೊಳೆಯಿಂದ ಈ ತಾಲೂಕಿನ 56 ಕೆರೆಗಳಿಗೆ ನೀರನ್ನು ತುಂಬಿಸುವುದು. ಡಾ ಜಿ ಪರಮೇಶ್ವರ್ ಮತ್ತು ಸಂಸದರಾದ ಎಸ್ ಪಿ ಮುದ್ದನ್ಮೇಗೌಡರು, ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಮಧುಗಿರಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುತ್ತೇನೆ. ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆಯನ್ನ ಕಾರ್ಯಗತಗೊಳಿಸಿ ರೈಲಿನ ಸಂಚಾರವನ್ನ ಮಾಡುತ್ತೇನೆ ಎಂದು ಶಾಸಕ ಕೆಎನ್ ರಾಜಣ್ಣರವರು ತಿಳಿಸಿದರು. ಮುದ್ದನ್ನಗಳು ಎಲ್ಲರ ಸಹಕಾರದಿಂದ ಮುಂದಿನ ದಿನಮಾನಗಳಲ್ಲಿ ಮಧುಗಿರಿಯನ್ನ ಜಿಲ್ಲಾ ಕೇಂದ್ರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ. ರಾಯದುರ್ಗ ತುಮಕೂರು ರೈಲ್ವೆ ಮಾರ್ಗವನ್ನ ಕಾರ್ಯಗತಗೊಳಿಸಿ ರೈಲು ಸಂಚಾರವನ್ನ ಮಾಡಿಸುತ್ತೇವೆ. ಇದು ನಮ್ಮೆಲ್ಲರ ಬದ್ಧತೆ.
ಮಧುಗಿರಿ ಕ್ಷೇತ್ರದಲ್ಲಿ 99ನೇ ಚುನಾವಣೆಯಲ್ಲಿ ನನಗೆ 48,000 ಅಂತರದಲ್ಲಿ ಗೆಲ್ಲಿಸಿದ್ದೀರಿ. ಈ ಬಾರಿ ರಾಜುನರವರನ್ನ ಅದಕ್ಕಿಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು, ಮಧುಗಿರಿ ದಾಖಲೆ ಸೃಷ್ಟಿಸಬೇಕು ಎಂದು ಶಾಸಕರಾದ ಡಾ ಜಿ ಪರಮೇಶ್ವರ್ ಹೇಳಿದರು. ತುಮುಲ್ ಅಧ್ಯಕ್ಷರಾದ ಕೊಂಡಫಾಡಿ ಚಂದ್ರಶೇಖರ್, ರಾಜು ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರ ವೇಣುಗೋಪಾಲ್, ಶಾಂತಲಾ ರಾಜುನ, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಇಂದಿರಾ ಮುಂತಾದವರು ಇದ್ದರು. ಕಾಂಗ್ರೆಸ್ ಟಿಕೆಟ್ ವಂಚಿತ ಮಾಜಿ ಶಾಸಕ ಎಚ್ ನಿಂಗಪ್ಪ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾದರು. ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಟಿಕೆಟ್ ವಂಚಿತರಾಗಿದ್ದ ಮಾಜಿ ಶಾಸಕ ಎಚ್ ನಿಂಗಪ್ಪರವರನ್ನ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಮನವೊಲಿಸಿ ಜೆಡಿಎಸ್ಗೆ ಸೇರ್ಪಡೆ ಮಾಡಿಕೊಂಡರು. ಮೇ 12ರಂದು ನಡೆಯುವ ವಿಧಾನಸಭೆ ಚುನಾವಣೆಗೆ ಏಪ್ರಿಲ್ 24ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದರಿಂದ ಮಾಜಿ ಮುಖ್ಯಮಂತ್ರಿ ಹಾಗೂ ರಾಜ್ಯ ಜೆಡಿಎಸ್ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿರವರು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿ ಜೊತೆ ತೆರಳಿ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯ ವಿವಿಧೆಡೆ ಪ್ರವಾಸ ಮುಗಿಸಿ ಕುಮಾರಸ್ವಾಮಿರವರು ನೇರವಾಗಿ ತುಮಕೂರಿನ ಎಸ್ಐಟಿ ಮುಖ್ಯ ರಸ್ತೆಯಲ್ಲಿರುವ ಮಾಜಿ ಶಾಸಕ ಎಚ್ ನಿಂಗಪ್ಪರವರ ನಿವಾಸಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ನಿಂಗಪ್ಪರವರು ಕುಮಾರಸ್ವಾಮಿ ಸೇರಿದಂತೆ ಜಿಲ್ಲೆಯ ಶಾಸಕರನ್ನ ತಮ್ಮ ನಿವಾಸದಲ್ಲಿ ಬರಮಾಡಿಕೊಂಡರು. ಆನಂತರ ಕುಮಾರಸ್ವಾಮಿ ಸೇರಿದಂತೆ ಜಿಲ್ಲೆಯ ಶಾಸಕರು ಪ್ರಸಕ್ತ ರಾಜಕೀಯ ವಿದ್ಯಮಾನದ ಬಗ್ಗೆ ನಿಂಗಪ್ಪರವರ ಜೊತೆ ಚರ್ಚೆ ನಡೆಸಿ ನೀವು ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಬರುವಂತೆ ಮನವಿ ಮಾಡಿಕೊಂಡರು. ಎಚ್ ನಿಂಗಪ್ಪರವರ ನಿಶ್ಚಯ ಹಾಗೂ ಪ್ರಾಮಾಣಿಕತೆ ಗುರುತಿಸಿ ಅವರನ್ನ ಜೆಡಿಎಸ್ ಪಕ್ಷಕ್ಕೆ ಸಾಂಕೇತಿಕವಾಗಿ ಸೇರ್ಪಡೆ ಮಾಡಿಕೊಳ್ಳುತ್ತಿರುವುದಾಗಿ ಕುಮಾರಸ್ವಾಮಿಯವರು ಪ್ರಕಟಿಸಿದರು. ಮುಂದಿನ ದಿನಗಳಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ಅಧಿಕೃತವಾಗಿ ನಿಂಗಪ್ಪರವರನ್ನ ಸೇರ್ಪಡೆ ಮಾಡಿಕೊಳ್ಳಲಾಗುವುದಾಗಿ ಕುಮಾರಸ್ವಾಮಿ ತಿಳಿಸಿದರು. ಇವತ್ತು ಅವರು ಒಂದು ನಿರ್ಧಾರ ಮಾಡಿದ್ದಾರೆ. ಇವತ್ತು ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂತ ಒಂದೇ ಒಂದು ಅವರ ಮನಸ್ಸಿನ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ನಾವೆಲ್ಲ ಒಟ್ಟಿಗೆ ಒಂದು ಒಡನಾಟದಲ್ಲಿ ಬೆಳೆದಿದ್ದೇವೆ. ಇವತ್ತು ನಿನಗೋಸ್ಕರವಾಗಿ ಇವತ್ತು ನನ್ನ ಹಳೆ ಮನೆಗೆ ವಾಪಸ್ ಬರ್ತಕ್ಕಂಥ ನಿರ್ಣಯ ಮಾಡ್ಕೊಂಡಿದ್ದೇನೆ. ನಿನಗೆ ಒಳ್ಳೇದಾಗಬೇಕು. ಅಣ್ಣನ ಸ್ಥಾನದಲ್ಲಿ ನಿಂತು ನೀನು ಮುಂದಿನ ಒಂದು ರಾಜಕೀಯ ಒಂದು ಹೋರಾಟ ಏನು ಮಾಡ್ತಾ ಇದ್ದೀಯಾ ಅದರಲ್ಲಿ ಸಂಪೂರ್ಣವಾಗಿ ಸಫಲನಾಗಿ ಸ್ವತಂತ್ರವಾದ ಸರ್ಕಾರ ತರಲಿಕ್ಕೆ ತುಮಕೂರು ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ 15 ದಿನಗಳ ಕಾಲ ನನ್ನ ಕೈಲಾದ ಮಟ್ಟಿಗೆ ನಾನು ಪಕ್ಷದ ಸಂಘಟನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀನಿ ಅಂತಕ್ಕಂಥ ಒಂದು ಅಂತಿಮವಾಗಿ ನನ್ನ ಒಂದು ಮನವಿಗೆ ಹೋಗೊಟ್ಟು ಇವತ್ತು ಅಧಿಕೃತವಾಗಿ ಅವರ ಸಾವಿರಾರು ಹಿತೈಷಿಗಳೇನಿದ್ದಾರೆ ಅವರ ಸ್ನೇಹಿತರುಗಳು ಅವರ ಸಮ್ಮುಖದಲ್ಲಿ ಇವತ್ತು ತಾತ್ಕಾಲಿಕವಾಗಿ ಒಂದು ಅಧಿಕೃತವಾಗಿ ಸೇರ್ಕೊಳ್ತಕ್ಕಂಥದ್ದು. ನಂತರ ಮುಂದಿನ ದಿನಗಳಲ್ಲಿ ನಿಂಗಪ್ಪರ ಅವರಿಗೆ ಉತ್ತಮ ಸ್ಥಾನಮಾನ ನೀಡಲಾಗುವುದು. ನಿಂಗಪ್ಪರ ಅವರು ಯಾವುದೇ ಸ್ಥಾನಮಾನಕ್ಕೆ ಆಸೆ ಹೊಂದದೆ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಎಂದರು. ನಿಂಗಪ್ಪರ ಅವರು ಜೆಡಿಎಸ್ಗೆ ಸೇರ್ಪಡೆ ಆಗುವ ಮೂಲಕ ಮತ್ತೆ ಮನೆಗೆ ವಾಪಸ್ಸಾಗಿದ್ದರೆಂದು ಕುಮಾರಸ್ವಾಮಿ ತಿಳಿಸಿ ಚುನಾವಣೆಯಲ್ಲಿ ಜೆಡಿಎಸ್ಗೆ ಯಾವುದಾದರೂ ಪಕ್ಷ ಬೆಂಬಲಿಸಿದರೆ ಅದಕ್ಕೆ ತಾವು ಸಿದ್ದವಿದ್ದು ನಾಮಪತ್ರ ಪ್ರಕ್ರಿಯೆ ಮುಗಿದಿದ್ದರಿಂದ ಯಾವುದೇ ಕ್ಷೇತ್ರದಲ್ಲಿ ಸೀಟ್ ಹೊಂದಾಣಿಕೆ ಇಲ್ಲವೆಂದು ಸ್ಪಷ್ಟಪಡಿಸಿದರು. ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಗೆಲುವಿಗೆ ನಿಂಗಪ್ಪರ ಅವರು ಶ್ರಮಿಸುವಂತೆ ಕೋರಿದರು. ನಾನು ಕಾಂಗ್ರೆಸ್ ತೊರೆದು ಜೆಡಿಎಸ್ಗೆ ಆತ್ಮತೃಪ್ತಿಯಿಂದ ಸೇರ್ಪಡೆ ಆಗುತ್ತಿರುವುದಾಗಿ ಮಾಜಿ ಶಾಸಕ ಎಚ್ ನಿಂಗಪ್ಪ ಹರ್ಷ ವ್ಯಕ್ತಪಡಿಸಿದರು. ನಾನು ಈ ಹಿಂದೆ ಜೆಡಿಎಸ್ನಲ್ಲಿದ್ದಾಗ ಮಾನಸಿಕ ತೃಪ್ತಿ ಹೊಂದಿದ್ದೆ, ಆದರೆ ಕಾಂಗ್ರೆಸ್ಗೆ ಹೋಗಿ ಸಾಕಷ್ಟು ನೋವು ಅನುಭವಿಸುವಂತಾಗಿತ್ತೆಂದು ನಿಂಗಪ್ಪ ತಮ್ಮ ಅಳಲನ್ನ ತೋಡಿಕೊಂಡರು. ಜೆಡಿಎಸ್ನಲ್ಲಿ ಸ್ಥಾನಮಾನದ ಆಸೆಗಾಗಿ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿಲ್ಲ, ಪಕ್ಷದಲ್ಲಿ ಉತ್ತಮ ಕಾರ್ಯನಿರ್ವಹಿಸುವ ಉದ್ದೇಶಕ್ಕಾಗಿ ಪಕ್ಷಕ್ಕೆ ಸೇರಿಕೊಳ್ಳುತ್ತಿದ್ದೇನೆ ಎಂದರು. ಇವತ್ತು ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಜನತಾದಳ ಕುಮಾರಣ್ಣನವರ ಒಂದು ಸಾರಥ್ಯದಲ್ಲಿ ಏನಿವತ್ತು ಹೋಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತದೆ, ಸ್ವತಂತ್ರವಾಗಿ ಆಡಳಿತ ನಡೆಸತಕ್ಕಂಥ ಒಂದು ನಿಟ್ಟಿನಲ್ಲಿ ಪಕ್ಷ ಗೆಲ್ತದೆ ಅಂತಕ್ಕಂಥ ಒಂದು ದೃಷ್ಟಿ, ಜೊತೆಗೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಬೇಕು ನೀವು ಬನ್ನಿ ಬನ್ನಿ ಅಂತನ ನಾನು ಹೋದ ಕಡೆ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಕೇಳ್ತಾ ಇದ್ದೆ. ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಂಪರ್ಕ ಇದ್ದಿದ್ದರಿಂದ ಬೇರೆ ತಾಲೂಕಿನವರು ಕೂಡ ಬಂದು ನೀವು ಜನತಾದಳಕ್ಕೆ ಬನ್ನಿ ಕುಮಾರಣ್ಣನ ಸಿ ಎಂ ಮಾಡಬೇಕು, ಜನತಾದಳಕ್ಕೆ ಬನ್ನಿ ನೀವು ಕುಮಾರಣ್ಣನ ಸಿ ಎಂ ಮಾಡಬೇಕು ಅಂತನ ನಿರಂತರವಾಗಿ ನನ್ನ ಮೇಲೆ ಒತ್ತಡ ಆಗ್ತಿದ್ದಂಥ ಸಂದರ್ಭದಲ್ಲಿ ನಾನು ಆ ಒತ್ತಡಕ್ಕೆ ನಾನು ಜೋತು ಬಿದ್ದು ಇವತ್ತು ಕುಮಾರಣ್ಣನವರ ಒಂದು ನೇತೃತ್ವದಲ್ಲಿ ನಾನು ಇವತ್ತು ಜನತಾದಳವನ್ನು ಮರು ಸೇರ್ಪಡೆಯಾಗಿದ್ದೇನೆ. ಗ್ರಾಮಾಂತರ ಕ್ಷೇತ್ರದ ಬಗ್ಗೆ ಯಾವುದೇ ಮಾಹಿತಿಯೂ ಗೊತ್ತಿಲ್ಲದ ರಾಯಸಂದ್ರ ರವಿಕುಮಾರ್ಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಯಾವ ಆಧಾರದ ಮೇಲೆ ಟಿಕೆಟ್ ನೀಡಿದರೂ ಗೊತ್ತಿಲ್ಲವೆಂದು ನಿಂಗಪ್ಪ ವ್ಯಂಗ್ಯ ಮಾಡಿದರು.
ಕುಮಾರಸ್ವಾಮಿಯವರ ಜೊತೆ ಜೆಡಿಎಸ್ ಶಾಸಕರಾದ ಸಿಬಿ ಸುರೇಶ್ ಬಾಬು, ಡಿ ನಾಗರಾಜಯ್ಯ, ಎಸ್ಆರ್ ಶ್ರೀನಿವಾಸ್, ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಡಿಸಿ ಗೌರಿಶಂಕರ್, ಎಂಎಲ್ಸಿ ಬಿಎಂಎಲ್ ಕಾಂತರಾಜು, ನಗರ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಸೇರಿದಂತೆ ಪಕ್ಷದ ಪ್ರಮುಖರು, ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರು ಗ್ರಾಮಾಂತರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಯಸಂದ್ರ ರವಿಕುಮಾರ್ ನಾಮಪತ್ರ ಸಲ್ಲಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ರಾಯಸಂದ್ರ ರವಿಕುಮಾರ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಿದರು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಹೂವಿನಿಂದ ಅಲಂಕರಿಸಲಾದ ವಾಹನದಲ್ಲಿ ಅಭ್ಯರ್ಥಿ ರಾಯಸಂದ್ರ ರವಿಕುಮಾರ್, ಬಯಲುಸೀಮೆ ಪ್ರದೇಶಾಭಿವೃದ್ದಿ ಮಾಜಿ ಅಧ್ಯಕ್ಷ ಕೆಎ ದೇವರಾಜು, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್, ತಾಲೂಕು ಪಂಚಾಯತಿಯ ಸದಸ್ಯ ರಂಗಸ್ವಾಮಿ ರವರು ರೋಡ್ ಶೋ ನಡೆಸಿದರು. ಟೌನ್ ಹಾಲ್ನಿಂದ ಹೊರಟ ಮೆರವಣಿಗೆಯು ಬಿಎಚ್ ರಸ್ತೆ, ಎಂಜೆ ರಸ್ತೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿತು. ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಬಾವುಟಗಳನ್ನು ಹಿಡಿದು ರಾರಾಜಿಸಿದರು. ಇದಲ್ಲದೆ ನೂರಾರು ಯುವಕರು ಪಕ್ಷದ ಬಾವುಟ ಹಿಡಿದು ಬೈಕ್ ಮೂಲಕ ರ್ಯಾಲಿ ನಡೆಸಿದರು. ಆ ನಂತರ ರಾಯಸಂದ್ರ ರವಿಕುಮಾರ್ ಅವರು ಮುಖಂಡರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಸಂಸದರಂತಹ ಮುದ್ದನ್ಮೇಗೌಡರವರು, ಶಾಸಕರಾದಂತಹ ರಾಜಣ್ಣರು, ರಫೀಕ್ ಅಹಮದ್ ರವರು, ವಿಶೇಷವಾಗಿ ಎಐಸಿಸಿಯ ಕರ್ನಾಟಕದ ಉಸ್ತುವಾರಿಗಳು, ಕೇಂದ್ರದ ಮಾಜಿ ಸಚಿವರಾದಂಥ ಪಲ್ಲಂ ರಾಜುರು ಸಹ ಈ ಒಂದು ನಾಮಪತ್ರ ಸಲ್ಲಿಸಲು ಉಪಸ್ಥಿತರಿದ್ದಾರೆ. ನಿನ್ನೆ ನಮ್ಮ ಗ್ರಾಮಾಂತರ ಕ್ಷೇತ್ರದ ಹಿರಿಯ ಮುಖಂಡರಾದಂಥ ಮಾಜಿ ಶಾಸಕರಾದಂಥ ನಿಂಗಪ್ಪನವರು ಮತ್ತು ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಂಥ ದೇವರಾಜರನ್ನವರನ್ನು ಸಹ ನಮ್ಮ ಪಲ್ಲಂ ರಾಜು ಅವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಸಂಧಾನದ ಮಾತುಕತೆ ನಡೆದು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷವನ್ನು ಬಲಪಡಿಸಬೇಕು ಅಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವರು ಸಹ ಇವತ್ತು ನಾಮಪತ್ರ ಸಲ್ಲಿಸುವ ವೇಳೆ ಆಗಮಿಸಲಿದ್ದಾರೆ. ಹಾಗಾಗಿ ತುಂಬ ಉತ್ಸಾಹದಿಂದ, ಹುಮ್ಮಸ್ಸಿನಿಂದ, ತುಂಬ ವರ್ಷಗಳ ನಂತರ ಕಾಂಗ್ರೆಸ್ ಪುಟಿದೆದ್ದಿದೆ ಗ್ರಾಮಾಂತರ ಕ್ಷೇತ್ರದಲ್ಲಿ. ಇವತ್ತು ಸಹಸ್ರಾರು ಜನ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಆಗಮಿಸಿದ್ದಾರೆ. ಇವರೊಂದಿಗೆ ಹೋಗಿ ಇವತ್ತಿನಿಂದ ಏನು ಜೆಡಿಎಸ್ ಬಿಜೆಪಿಯ ಜಾತಿ ದ್ವೇಷದ ರಾಜಕಾರಣ ತಿರಸ್ಕಾರ ಮಾಡಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರೀತಿ ಮತ್ತು ಅಭಿವೃದ್ಧಿಯ ರಾಜಕಾರಣ ಮಾಡಬೇಕು. ಗ್ರಾಮಾಂತರ ಕ್ಷೇತ್ರದ ವಿಭಾಗಗಳಿಂದ ಆಗಮಿಸಿದ್ದ ನೂರಾರು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿದ್ದರು. ಇವರನ್ನು ನಿಯಂತ್ರಿಸಲು ಪೊಲೀಸರು ಶ್ರಮಿಸುತ್ತಿದ್ದರು. ಬಂಗಾರಪೇಟೆ ಕ್ಷೇತ್ರಕ್ಕೆ ಎಂಇಪಿ ಅಭ್ಯರ್ಥಿ ಮರಗಲ್ ಶ್ರೀನಿವಾಸ್ ಉಮೇದುವಾರಿಕೆ ಸಲ್ಲಿಸಿದರು. 2018 ವಿಧಾನಸಭಾ ಚುನಾವಣೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಎಂಇಪಿ ಪಕ್ಷದಿಂದ ಮರಗಲ್ ಶ್ರೀನಿವಾಸ್ ಬೆಂಬಲಿಗರೊಂದಿಗೆ ತೆರಳಿ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಎಂಇಪಿ ಪಕ್ಷದ ಅಭ್ಯರ್ಥಿ ಮರಗಲ್ ಶ್ರೀನಿವಾಸ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತನ್ನ ಬೆಂಬಲಿಗರೊಂದಿಗೆ ಎತ್ತಿನ ಬಂಡಿಯಲ್ಲಿ ತೆರಳಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರೋಡ್ ಶೋ ನಡೆಸಿದರು. ಆನಂತರ ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಭ್ಯರ್ಥಿ ಮರಗಲ್ ಶ್ರೀನಿವಾಸ್, ಎಂಇಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಲಾಗುವುದು. ಬಿಪಿಎಲ್ ಪಡಿತರಾದ ಮಕ್ಕಳಿಗೆ ಎಲ್ಕೆಜಿಯಿಂದ ಪಿಜಿ ಕೋರ್ಸ್ವರಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಈ ಭಾಗದ ಯುವಕರಿಗೆ ವರ್ಷಕ್ಕೆ 10,000 ಉದ್ಯೋಗ ಸೃಷ್ಟಿ ಮಾಡಲಾಗುವುದು ಎಂದರು. ನಮ್ಮ ಕೋಲಾರ ಜಿಲ್ಲೆ ಯಾವುದೇ ನದಿ ನಾಲೆಗಳಿಲ್ಲದೆ ನೀರಿನ ಅಭಾವ ಉಂಟಾಗಿದೆ. ಎತ್ತಿನಹೊಳೆ, ಕೆಸಿ ವ್ಯಾಲಿ ಮತ್ತು ಯರಗೋಳ್ ಯೋಜನೆಯಿಂದ ನಮಗೆ ನೀರು ಬಂದಿಲ್ಲ. ಶಾಶ್ವತ ನೀರಾವರಿಗೆ ಶ್ರಮಿಸಲಾಗುವುದು ಎಂದು ಹೇಳಿದರು. ನ್ಯಾಷನಲ್ ಪಾರ್ಟಿ ಎಐಎಂಇಪಿ ಪಾರ್ಟಿ ಹೋರಾಟಗಾರರಾದ ಮರಗಲ್ ಶ್ರೀನಿವಾಸರವರಿಗೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಬಿ ಫಾರ್ಮ್ ಕೊಟ್ಟಿರ್ತಾರೆ. ಅದೇ ರೀತಿ ಏನಿವತ್ತು ಈ ತಾಲೂಕಲ್ಲಿ ನಡೀತಾರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮತ್ತು ಬಡವರಿಗಾಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಸಿಡಿದಿದ್ದುವ ಹುಲಿ ಮರಗಲ್ ಶ್ರೀನಿವಾಸ್ ಅಂತ ನೇರವಾಗಿ ಹೇಳಕ್ಕೆ ಇದು ಮಾಡ್ತೀವಿ. ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ನೇರವಾಗಿ ಬಡವರ ಬಾಗಿಲಿಗೆ ಸೇರಿಸ್ತಕ್ಕಂಥ ಕೆಲಸ ನಮ್ಮ ಎಂಇಪಿ ಪಾರ್ಟಿ ಮಾಡ್ತದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ವಿ. ಅದೇ ರೀತಿ ಏನು ಈ ಭಾಗದಲ್ಲಿ ರೈತರು ಸಾಲ ಮಾಡಿಕೊಂಡು ಪರದಾಡ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಸುಮಾರು ಜನ ಈ ಕರ್ನಾಟಕ ರಾಜ್ಯದಲ್ಲಿ 3,800 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದೆ. ಇದು ಆತ್ಮಹತ್ಯೆಯಲ್ಲ, ಇಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಸರ್ಕಾರಗಳು ಮಾಡಿರ್ತಕ್ಕಂಥ ಕೊಲೆ ನಾವು ಅಂತ ಹೇಳ್ತಾ ಇದ್ದೀವಿ. ಈ ಭಾಗದ ಜನರು ನಮಗೆ ಮತ ಕೊಟ್ಟು ಜೈಶಿರನ್ನಾಗಿ ಮಾಡಿದರೆ ನಮ್ಮ ಮೊದಲನೆಯ ಗುರಿ ರೈತರ ಸಾಲ ಮನ್ನಾ ಆಗಿರ್ತದೆ. ಅದೇ ರೀತಿ ಏನು ಇಲ್ಲಿ ಈ ಭಾಗದಲ್ಲಿ ಹಾಗಾಗಿ ಈ ಭಾಗದ ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರು ನಮ್ಮ ಪಕ್ಷಕ್ಕೆ ಮತ ನೀಡುವರು ಎಂದು ಹೇಳಿದರು. ಮುಳಬಾಗಿಲು ಕ್ಷೇತ್ರಕ್ಕೆ ಶಾಸಕ ಮಂಜುನಾಥ್ ನಾಮಪತ್ರ ಸಲ್ಲಿಸಿದರು. ಮುಳಬಾಗಿಲು ಮೀಸಲು ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ರವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇಂದು ಕೊನೆಗಳಿಗೆಯಲ್ಲಿ ತರಾತುರಿಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸಿದರು. ನಾನು ಮುಳಬಾಗಿಲಿನಲ್ಲಿ ಕಾಂಗ್ರೆಸ್ನ ಬಿ ಫಾರಂ ಪಡೆದು ನಾಮಪತ್ರ ಸಲ್ಲಿಸಿದ್ದೇನೆ.
ನಮ್ಮ ಜ್ಯೋತಿಷಿಯೊಬ್ಬರು ಹೇಳಿದಂತೆ ವಾಸ್ತುಗೋಸ್ಕರ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದು ಅವರು ಎಲ್ಲಿ ಸ್ಪರ್ಧಿಸಲು ಹೇಳುತ್ತಾರೋ ಅಲ್ಲಿ ಸ್ಪರ್ಧಿಸಲು ನಾನು ಸಿದ್ಧ ಎಂದು ಮಂಜುನಾಥ್ ಹೇಳಿದರು. ಒಂದು ವೇಳೆ ಸ್ಪರ್ಧಿಸುವುದು ಬೇಡ ಎಂದರು, ಅದಕ್ಕೂ ಸರಿ. ನನಗೆ ರಾಜಕೀಯ ಬೇಕಾಗಿಲ್ಲ, ನನಗೆ ಬೇಕಾಗಿರುವುದು ಸಮಾಜ ಸೇವೆ. ಆ ಸೇವೆ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಇದ್ದು ಬಿಡುತ್ತೇನೆ. ಮುಳಬಾಗಿಲು ನನ್ನ ಕರ್ಮಭೂಮಿ, ನಾನು ಮುಳಬಾಗಿಲನ್ನು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾರಣಾಂತರಗಳಿಂದ JDS ಪಾರ್ಟಿಗೆ ಹೋಗಬೇಕಾಗಿತ್ತು. ಇವತ್ತು ಏನು ಇಲ್ಲಿ ಕೋಲಾರ ಡಿಸ್ಟಿಕ್ಟಲ್ಲಿ ನಾಯಕರುಗಳಿದ್ದಾರೋ ಅವರೆಲ್ಲನೂ ಬೈರೇಗೌಡರು ಹೆಸರು ಹೇಳಿಕೊಂಡು ಮುಂದೆ ಬಂದಿರೋರು ಮತ್ತು ಇವತ್ತು ಏನು ನಾಯಕರುಗಳೆಲ್ಲ ಇದ್ದಾರೋ ಅವರೆಲ್ಲರೂ ಸೇರಿಕೊಂಡು ಬೈರೇಗೌಡರನ್ನ ಹೆಸರನ್ನ ಹಿಡಿಬೇಕಾಗಿತ್ತು. ಅವರು ಎಲ್ಲರೂ ಮರ್ತಿದ್ದಾರೆ ಬೈರೇಗೌಡನ, ಅವ್ರ ಸಿದ್ಧಾಂತಗಳು ಮರ್ತಿದ್ದಾರೆ. ಸೊ ಆ ಇದರಲ್ಲಿ ಈ ನಮ್ಮ ಕೋಲಾರ ಡಿಸ್ಟಿಕ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಂಯುಕ್ತ ಜನತಾ ದಳ ಆರು ಕ್ಷೇತ್ರದಲ್ಲಿ ನಾವು ಗೆಲ್ಲುವಂಥ ಕಾಲ ಶೀಘ್ರದಲ್ಲೇ ಬರ್ತದೆ ಅಂತೇಳ್ಬಿಟ್ಟು ನಾನು ಘಂಟಾಘೋಷವಾಗಿ ಈ ದಿನ ಈ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳು ಹಾಜರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಡಾ ಸುಧಾಕರ್ ಮರು ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಹಾಲಿ ಶಾಸಕರಾದ ಡಾ ಕೆ ಸುಧಾಕರ್ ಬೃಹತ್ ಮೆರವಣಿಗೆ ಮುಖಾಂತರ ರೋಡ್ ಶೋ, ಬೈಕ್ ರ್ಯಾಲಿ ನಡೆಸಿ ನಾಮಪತ್ರ ಸಲ್ಲಿಸಿದರು. ಶಾಸಕರು ತಮ್ಮ ಬೆಂಬಲಿಗರೊಂದಿಗೆ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿನ ಜನರನ್ನು ಸೇರಿಸುವುದರ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಿದರು. ಕ್ಷೇತ್ರದ ವಿವಿಧ ಊರುಗಳಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಒಮ್ಮೆಲೆ ನಗರ ಪ್ರವೇಶದಿಂದಾಗಿ ಪ್ರಮುಖ ರಸ್ತೆಗಳೆಲ್ಲ ಜನರಿಂದ ತುಂಬಿ ತುಳುಕುತ್ತಿದ್ದವು. ರೋಡ್ ಶೋ ಮೂಲಕ ರಸ್ತೆಗಿಳಿದ ನೂರಾರು ಬೈಕ್ಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನಸ್ತೋಮದಿಂದಾಗಿ ನಗರದಲ್ಲಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸುಮಾರು 3-4 ಗಂಟೆಗಳ ಕಾಲ ನಗರ ಸಂಪೂರ್ಣ ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಲುಕಿದ ಕಾರಣ ನಗರದ ಸಂಚಾರಿ ಪೊಲೀಸರು ಟ್ರಾಫಿಕ್ ನಿಯಂತ್ರಿಸಲು ಹರಸಾಹಸ ಪಟ್ಟರು. ಇನ್ನು ನಗರದ ಹೊರ ಹೊಲೆಯದಲ್ಲೂ ಕೂಡ ಕ್ಷೇತ್ರದ ವಿವಿಧ ಊರುಗಳಿಂದ ಕರೆತಂದಿದ್ದ ವಾಹನಗಳ ಅಡಚಣೆಯಿಂದಾಗಿ ಟ್ರಾಫಿಕ್ ಸಮಸ್ಯೆ ಬಿಗಡಾಯಿಸಿತು. ದೇವನಹಳ್ಳಿಯ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಶಾಸಕ ವೆಂಕಟಸ್ವಾಮಿ ನಾಮಪತ್ರ ಸಲ್ಲಿಸಿದರು. ದೇವನಹಳ್ಳಿಯ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ವೆಂಕಟಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಅಭ್ಯರ್ಥಿ ವೆಂಕಟಸ್ವಾಮಿರವರು ತಮ್ಮ ಕುಟುಂಬದವರ ಜೊತೆ ಹಾಗೂ ಸಾವಿರಾರು ಕಾರ್ಯಕರ್ತರೊಂದಿಗೆ ಪಟ್ಟಣದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಆನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ತೆರಳಿ ತಾಲೂಕು ಕಚೇರಿಗೆ ಆಗಮಿಸಿ ಚುನಾವಣಾಧಿಕಾರಿ ಮಂಜುನಾಥ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೆಂಕಟಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಸಾಧನೆಯೇ ನನಗೆ ಶ್ರೀರಕ್ಷೆಯಾಗಲಿದೆ ಎಂದರು. ಸಂಸದ ವೀರಪ್ಪ ಮೊಯ್ಲಿಯವರ ಸರ್ಕಾರ ದೊರೆಯಲಿದೆ ಎಂದರು. ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಸುಮಾರು 6-7 ಸಾವಿರ ಜನ ಬಂದು ನಿಮ್ಮ ಜೊತೆ ನಾವಿದ್ದೀವಿ, ನಿಮಗೆ ಓಟನ್ನು ಕೊಡಿಸ್ಕೊಡ್ತೀವಿ ಅಂತೇಳಿ ಒಂದು ಆಶೀರ್ವಾದನ ಮಾಡಿ ಇವತ್ತು ಹಾಕಿರೋದು ಬಹಳ ಸಂತೋಷದ ವಿಚಾರ. ಏನು ವಿಧಾನಸಭೆ ಚುನಾವಣೆಗೆ 12ನೇ ತಾರೀಕು ನಡೆಯುವಂಥ ವಿಧಾನಸೌಧದ ಚುನಾವಣೆಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಸಾಧನೆಗಳು ಏನು, 165 ಭರವಸೆಯಲ್ಲಿ 155 ಭರವಸೆಗಳನ್ನ ಈಡೇರಿಸುವಂಥದ್ದು, ಉಚಿತವಾಗಿ ಅಕ್ಕಿ ಕೊಡುವಂಥದ್ದು, ಇಂದಿರಾ ಕ್ಯಾಂಟೀನ್ ಆಗ್ಬೋದು, ರೈತರ ಸಾಲ ಮನ್ನಾ ಆಗ್ಬೋದು, ಅನೇಕ ಯೋಜನೆಗಳು ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ತರಕ್ಕೆ ಮತ್ತೆ ಈ ದೇಶದಲ್ಲಿ ತರಕ್ಕೆ ಒಂದು ಅನುಕೂಲ ಆಗುವಂಥದ್ದು, ಅದು ನನಗೆ ಓಟು ಪರಿವರ್ತನೆಯಾಗಿ ಶ್ರೀರಕ್ಷೆಯಾಗಿ ನನ್ನ ಕ್ಷೇತ್ರದ ಮತದಾರರು ಸರ್ಕಾರ ಮಾಡಿದಂತಹ ಸಾಧನೆಗಳು ನಮ್ಮ ಡಾಕ್ಟರ್ ಪರಮೇಶ್ವರ್. ಮುಖಂಡರಾದ ವಿಜಯಪುರದ ಮಂಜುನಾಥ್, ದೇವನಹಳ್ಳಿ ಜಗನ್ನಾಥ್, ಕೋಟೆ ರಾಮಚಂದ್ರಪ್ಪ, ದೇವನಹಳ್ಳಿ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ನೆಲಮಂಗಲ ಮೀಸಲು ಕ್ಷೇತ್ರಕ್ಕೆ 8 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಮಾಜಿ ಸಚಿವ ಅಂಜನಮೂರ್ತಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿದ್ದಾರೆ. ನೆಲಮಂಗಲದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಬಂಡಾಯ ಅಭ್ಯರ್ಥಿ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ 8 ಜನ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಮೇಯರ್ ಸಾವಿರಾರು ಕಾರ್ಯಕರ್ತರೊಂದಿಗೆ ನಾಮಪತ್ರ ಸಲ್ಲಿಸಿದ್ದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಮಾಜಿ ಸಚಿವ ಅಂಜನ್ಮೂರ್ತಿರವರಿಗೆ ವರಿಷ್ಠರು ಮಾತನಾಡಲಿದ್ದು ಬಂಡಾಯ ಶಮನ ಮಾಡಲಿದ್ದಾರೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಇತ್ತ ಬಿಜೆಪಿ ಪಕ್ಷದಿಂದ ಟಿಕೆಟ್ ವಂಚಿತರಾಗಿರುವ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಹೊಂಬಯ್ಯ ಸಹ ಬಿಜೆಪಿ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಇವರೊಂದಿಗೆ ಕೆಪಿಜೆಪಿ, ಜೆಡಿಯು ಹಾಗೂ 4 ಜನ ಪಕ್ಷೇತರರು ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸ್ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಸಹ ನಡೆಯಿತು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾ ಮಂಜುನಾಥ್ ನಾಮಪತ್ರ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾ ಜಿ ವಿ ಮಂಜುನಾಥ್ ಬೃಹತ್ ಮೆರವಣಿಗೆ ಮುಖಾಂತರ ಬಂದು ನಾಮಪತ್ರ ಸಲ್ಲಿಸಿದರು.
ಮೆರವಣಿಗೆಯಲ್ಲಿ ಬಿಜೆಪಿ ಮುಖಂಡರು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಇದೇ ವೇಳೆಯಲ್ಲಿ ಮಾತನಾಡಿದ ಮಂಜುನಾಥ್, ರಾಜ್ಯದಲ್ಲಿನ ಭ್ರಷ್ಟಾಚಾರ ಸರ್ಕಾರದ ಬಗ್ಗೆ ಜನ ಬೇಸತ್ತಿದ್ದು ಬದಲಾವಣೆ ಬಯಸುತ್ತಿದ್ದಾರೆ. ಕೇಂದ್ರದಲ್ಲಿ ಮೋದಿ ಬಂದ ನಂತರ ಜಾರಿಗೆ ತಂದ ಯೋಜನೆಗಳು ನಮಗೆ ಶ್ರೀರಕ್ಷೆ ಎಂದರು. ರಾಜ್ಯದಲ್ಲಿ ಭಾಗ್ಯಗಳ ಹೆಸರಿನಲ್ಲಿ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ದ ಹರಿಹಾಯ್ದರು. ನೂರಾರು ರೈತರ ಆತ್ಮಹತ್ಯೆಯ ಬಗ್ಗೆ ಕಾಳಜಿ ವಹಿಸದೆ ರೈತರ ಮೇಲೆ ಲಾಠಿಚಾರ್ಜ್ ಮಾಡಿಸುವ ಈ ಸರ್ಕಾರಕ್ಕೆ ನಿಮ್ಮ ಮತವನ್ನು ಕೊಡಬೇಡಿ ಎಂದರು. ಸಾವಿರಾರು ಕೋಟಿ ರೂಪಾಯಿಯ ಎತ್ತಿನಹೊಳೆ ಯೋಜನೆ ಜಾರಿಗೆ ತರುತ್ತೇವೆ ಎಂದು ಹೇಳಿ ಕೇವಲ ಸಮಯ ಕಳೆಯುತ್ತಿದ್ದಾರೆ ಹೊರತು ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಶಾಶ್ವತ ನೀರಾವರಿ ಯೋಜನೆ ಜಾರಿ ತರಲಿಲ್ಲ ಎಂದರು. ಇನ್ನು ಕ್ಷೇತ್ರದ ಜನತೆ ಬೇಡವೆಂದರೂ ಹೆಬ್ಬಾಳ, ನಾಗವಾರ ಕೆರೆಗಳ ಶುದ್ಧೀಕರಿಸಿದ ನೀರನ್ನು ನಮ್ಮ ಕೆರೆಗಳಿಗೆ ಹರಿಸುವ ಯೋಜನೆಗೆ ಚಾಲನೆ ನೀಡಿದರು ಎಂದರು. ತುಮಕೂರಿನಲ್ಲಿ ಅಭಿಮಾನಿಗಳು ವರನಟ ಡಾ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಆಚರಿಸಿದರು. ತುಮಕೂರಿನಲ್ಲಿ ವರನಟ ಡಾ ರಾಜ್ ಅಭಿಮಾನಿಗಳು ತಮ್ಮ ಅಭಿಮಾನದ ನಟನ 90ನೇ ಜನ್ಮದಿನ ಆಚರಿಸಿದರು. ಸಂಘದ ಅಧ್ಯಕ್ಷ ಹರಳೂರು ಶಿವಕುಮಾರ್ ನೇತೃತ್ವದಲ್ಲಿ ಅಭಿಮಾನಿಗಳು ಡಾ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕನ್ನಡ ಚಿತ್ರರಂಗದ ಮೇರುನಟ ಡಾ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳ ಮೂಲಕ ಆದರ್ಶ ಸಮಾಜದ ಸಂದೇಶ ನೀಡಿದರು. ಉತ್ತಮರಾಗಿ ಬಾಳಲು ಅವರ ಚಿತ್ರಗಳು ಪ್ರೇರಣೆಯಾಗಿದ್ದವು. ಡಾ ರಾಜ್ ಅವರು ಸ್ವತಃ ಸರಳವಾಗಿ ಬದುಕಿ ಆದರ್ಶರಾದವರು ಎಂದು ಸಂಘದ ಅಧ್ಯಕ್ಷ ಹರಳೂರು ಶಿವಕುಮಾರ್ ಸ್ಮರಿಸಿದರು. ಮುಖಂಡರಾದ ಕೊಪ್ಪಳ ನಾಗರಾಜ್, ಬಾಂಬು ಮಹೇಶ್, ಸೋಮಶೇಖರ್, ಶಿವಪ್ರಸಾದ್, ರಮೇಶ್, ರಂಜನ್ ಮೊದಲಾದವರು ಪಾಲ್ಗೊಂಡಿದ್ದರು. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಡಾ ರಾಜ್ ಜನ್ಮದಿನವನ್ನ ವೈಭವದಿಂದ ಆಚರಿಸದೆ ಸರಳವಾಗಿ ಆಚರಿಸಿ ವರನಟನ ಸ್ಮರಣೆ ಮಾಡಿದರು. ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಾಣಿ ಕೃಷ್ಣಾರೆಡ್ಡಿ ನಾಮಪತ್ರ ಸಲ್ಲಿಸಿದರು. ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಾಣಿ ಕೃಷ್ಣಾರೆಡ್ಡಿ ಅವರು ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಸಿದರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋಲು ಅನುಭವಿಸಿದ್ದ ಮಾಜಿ ಸಚಿವ ದಿವಂಗತ ಕೃಷ್ಣಾರೆಡ್ಡಿ ಅವರ ವಾಣಿ ಕೃಷ್ಣಾರೆಡ್ಡಿ ಅವರಿಗೆ ಸಂಸದ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಬಿಫಾರಂ ಕೊಟ್ಟಿದ್ದರು. ವಾಣಿ ಕೃಷ್ಣಾರೆಡ್ಡಿ ಅವರು ತಮ್ಮ ಮನೆಯಿಂದ ಸಂಸದ ಕೆಎಚ್ ಮುನಿಯಪ್ಪ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೇಶವರೆಡ್ಡಿ ಅವರೊಂದಿಗೆ ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿದರು. ಆನಂತರ ಚುನಾವಣಾಧಿಕಾರಿಗಳ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿ ಸವಿತಾರ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಆನಂತರ ಎಚ್ಕೆ ಮುನಿಯಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾಜಿ ಶಾಸಕ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದಿದ್ದು ಅವರಿಗೆ ಸ್ವಾಭಿಮಾನವಿದ್ದರೆ ಕೂಡಲೇ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿರುವ ಸದಸ್ಯರುಗಳಿಂದ ರಾಜೀನಾಮೆ ಕೊಡಿಸಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿ ಎಂದು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ವಾಣಿ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಗುಬ್ಬಿ ಬಿಜೆಪಿ ಅಭ್ಯರ್ಥಿ ಬೆಟ್ಟಸ್ವಾಮಿ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಗುಬ್ಬಿ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬೆಟ್ಟಸ್ವಾಮಿ ತಮ್ಮ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದರು. ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ನಡೆಸಿದರು. ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಎಸ್ ಬೆಟ್ಟಸ್ವಾಮಿ, ಗುಬ್ಬಿ ತಾಲೂಕಿನಲ್ಲಿ ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಲು ಆದ್ಯತೆ ನೀಡುವುದಾಗಿ ಹೇಳಿದರು. ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು ಗುಬ್ಬಿ ಕ್ಷೇತ್ರದಲ್ಲಿ ತಮ್ಮ ಗೆಲುವು ಖಚಿತ ಎಂದರು. ಇವತ್ತು ಮತದಾರರು ಬಂದಿದ್ದಾರೆ, ಅವ್ರ ಮುಖೇನ ಇವತ್ತು ನಮ್ಮ ಎಲ್ಲ ನಾಯಕರ ಜೊತೆಗೂಡಿ ಇವತ್ತು ಸಲ್ಲಿಸಿದ್ದೇವೆ. ನಮಗೆ ಗೊತ್ತಿರೋ ಇವತ್ತು ಅಷ್ಟು ಜನ ಯಾಕೆ ಬಂತು ಅಂತ ನೀವು ಕೇಳೋದಾದರೆ, 15 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂತೇಳಿ ಪ್ರತಿಯೊಬ್ಬ ಮತದಾರರು ಕೂಡ ಮನವರಿಕೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಮತದಾರರು ಈಗಿನ ಇರ್ತಕ್ಕಂಥ ಶಾಸಕರ ಮೇಲೆ ಮುಚ್ಚಿಗೆದ್ದು ಭಾರತೀಯ ಜನತಾ ಪಕ್ಷಕ್ಕೆ ಮಾನ್ಯ ಶ್ರೀ ಯಡಿಯೂರಪ್ಪನವರ ನೇತೃತ್ವ. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತಗಳ ಅಂತರದಿಂದ ಸೋತಿದ್ದ ಬೆಟ್ಟಸ್ವಾಮಿ ಈ ಬಾರಿ ಜಯ ಪಡೆಯಲಿದ್ದಾರೆ ಎಂದರು. ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಾಂಚನೀಯ, ಜಗನ್ನಾಥ್, ಡಾ ನವ್ಯಬಾಬು, ಭಾರತಿ ಹಿತೇಶ್, ಯಶೋಧಮ್ಮ ಶಿವಣ್ಣ, ತಾಲೂಕು ಬಿಜೆಪಿ ಅಧ್ಯಕ್ಷ ಆನಾಲಿಂಗಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಕಲ್ಪನಾ ಮೊದಲಾದವರು ಭಾಗವಹಿಸಿದರು. ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಜೆಡಿಎಸ್ ಮುಖಂಡರಾದ ಎಂ ರಾಜಣ್ಣ ಹಾಗೂ ಮೇಲೂರು ರವಿಕುಮಾರ್ ನಾಮಪತ್ರ ಸಲ್ಲಿಸಿದರು.
ಶಿಡ್ಲಘಟ್ಟ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಟಿಕೆಟ್ಗಾಗಿ ಹಾಲಿ ಶಾಸಕ ಎಂ ರಾಜಣ್ಣ ಹಾಗೂ ಜೆಡಿಎಸ್ ಕಾರ್ಯಕರ್ತ ಹಾಗೂ ಮುಖಂಡ ಮೇಲೂರು ರವಿಕುಮಾರ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ತಾಲೂಕಿನಲ್ಲಿ ನಡೆದ ಕುಮಾರ ಪರ್ವ ಸಮಾರಂಭದಲ್ಲಿ ಜೆಡಿಎಸ್ ಪಕ್ಷದಿಂದ ಎಂ ರಾಜಣ್ಣ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದರು. ಎಂ ರಾಜಣ್ಣ ಅವರಿಗೆ ಪಕ್ಷದ ವತಿಯಿಂದ ಬಿಫಾರಂ ಸಹ ನೀಡಲಾಗಿದ್ದು, ಹಾಲಿ ಶಾಸಕ ರಾಜಣ್ಣ ತುರ್ತಾಗಿ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಜೆಡಿಎಸ್ ಕಾರ್ಯಕರ್ತ ಹಾಗೂ ಮುಖಂಡ ಮೇಲೂರು ರವಿಕುಮಾರ್ ಅವರಿಗೆ ಜೆಡಿಎಸ್ ರಾಷ್ಟಾಧ್ಯಕ್ಷ ಎಚ್ ಡಿ ದೇವೇಗೌಡ ಅವರು ಅಧಿಕೃತವಾಗಿ ಪಕ್ಷದಿಂದ ಬಿಫಾರಂ ಹಾಗೂ ಸಿಫಾರಂ ನೀಡಿ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದು, ಬಿಫಾರಂ ನೋಂದಣಿ ಇಂದು ಸಾವಿರಾರು ಕಾರ್ಯಕರ್ತರೊಂದಿಗೆ ಬಸ್ ನಿಲ್ದಾಣದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ಬಿಫಾರಂ ಹಾಗೂ ಸಿಫಾರಂ ನೀಡಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಚುನಾವಣಾಧಿಕಾರಿ ಮಲ್ಲಿಕಾರ್ಜುನ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಗ್ ವಾರ್ತೆಗಳು.